ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ವಿಷಯ, ಅದ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ವಿಷಯ ಹಳೆದೇನೆ, ಬಟ್ ಒತ್ತಡ ಆದಾಗ ಅವ್ರವ್ರ ಒತ್ತಡ ಅವ್ರವ್ರ ಲೆವೆಲ್ಗೆ ಇರುತ್ತೆ, ಹಾಗಾಗಿ ಅದು ಎಲ್ರಿಗೂ ಹೊಸದು ಅನಿಸುತ್ತೆ ಮತ್ತು ಹಳೆದು ಅನಿಸುತ್ತೆ. ತುಂಬ ಒತ್ತಡಗಳಾಗೋಗಿದ್ರೆ ಏ ಬಿಡಪ್ಪ ನೋಡಿದ್ದೀವಿ ಇದನ್ನೆಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಸೆಕೆಂಡ್ರಿ. ಇದ್ರ ಬಗ್ಗೆ ಸ್ನೇಹಿತರೆ ಒಂದೆರಡು ಅಂಶಗಳನ್ನು ನಾವು ತಿಳ್ಕೊಂಬಿಡೋಣ ಇವತ್ತು, ಓಕೆನಾ? ಏನಪ್ಪ ಇದು ಒತ್ತಡ, ಒತ್ತಡಗಳ ಕಾರಣಗಳೇನು ಮತ್ತು ಅವುಗಳನ್ನು ನಿಭಾಯಿಸೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಒತ್ತಡ ನಮಗೆ ಯಾಕಾಗುತ್ತೆ ಅನ್ನೋಂಥದ್ದನ್ನು ನಾವು ನೋಡಬೇಕು. ಯಾಕೆ ಒತ್ತಡ ನಮಗೆ ಉಂಟಾಗುತ್ತೆ? ಉದಾಹರಣೆ, ಒತ್ತಡಕ್ಕೆ ಬಹಳ ಮೂಲವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮಾಹಿತಿ ಸರಿಯಾಗಿ ಗೊತ್ತಿರಲ್ಲ. ಯಾವುದ್ರ ಬಗ್ಗೆ ಏನಾರೂ ಆಗಲಿ, ಅದು ಯಾವುದ್ರ ಬಗ್ಗೆ ಏನಾರೂ ಆಗಲಿ, ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಲ್ಲ ಅಂದರೆ ಒತ್ತಡ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಈಗ ಒಂದು ಪುಟ್ಟಿಯಲ್ಲಿ ಹಾವಿದೆ ಅಂತ ಇಟ್ಕೊಳ್ಳಿ. ಹಾವಿದೆ ಪುಟ್ಟಿಯಲ್ಲಿ, ಹಾವಿದೆ, ಏ ಇಂಥ ಹಾವಿದೆ, ಇಷ್ಟು ದೊಡ್ಡ ಹಾವಿದೆ, ತೆಗೆದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಪುಟ್ಟಿಯಲ್ಲಿ ಹಾವಿದೆ ಅನ್ನೋದನ್ನು ನಾವು ನೋಡಿರಲ್ಲ. ಓ, ಪುಟ್ಟಿಯಲ್ಲಿ ಹಾವು ಇರ್ಬೋದು ಅಂತ ನಾವು ದಿಗಿಲು ಬೀಳ್ತೀವಿ. ಆ ಪುಟ್ಟಿನ ತೆಗೆದಾಗ ಅದ್ರಾಗ ಹಾವು ಇರ್ಬೋದು ಅಥವಾ ಹಾವು ಇಲ್ದೇನೂ ಇರ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನಾವು ಗಮನಿಸ್ಕೋಬೇಕು. ಹಾವು ಇದ್ರೂ ಹಲ್ಕಿತಾವಾಗಿರ್ಬೋದು ಅಥವಾ ಬಟ್ಟೆ ಹಾವು ಅಂತಾರೆ ನೋಡಿ, ಅದು ಆಗಿರ್ಬೋದು. ಬಟ್ಟೆ ಆಗ್ಬಿಡ್ಕ ಕೆಲವ್ರು ಹೇಳ್ತಾರೆ, ಯಾರಿಗೆ ಆಗ್ಬಿಡ್ತಾನೋನು ಅಂತಾರೆ, ಹಂಗೂ ಆಗುತ್ತೆ, ಅದು ಬಟ್ಟೆ ಆಗ್ಬಿಡ್ತಾರೆ ಅಂತಾರೆ. ಸೊ ಹಾಗಾಗಿ ನಮಗೆ ಒತ್ತಡದ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಾಹಿತಿಯ ಕೊರತೆ. ಎನಿ ಸಬ್ಜೆಕ್ಟ್, ಅದು ಎನಿ ಟಾಪಿಕ್, ವಾಟ್ ಎವರ್ ಇಟ್ ಈಸ್, ಏನು ಬೇಕಾದಿರಲಿ, ಅದು ಒತ್ತಡ ಯಾಕೆ ಉಂಟಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಇರಲಾರ್ದಕ್ಕೆ ಒತ್ತಡ ಉಂಟಾಗುತ್ತೆ. ಒಂದು ವೇಳೆ ಆ ಬುಟ್ಟಿ ಖಾಲಿ ಇದೆ ಅಂತ ಗೊತ್ತಿದ್ರೆ ನಿಮ್ಗೆ ಒತ್ತಡನೇ ಉಂಟಾಗಲ್ಲ. ಆ ಪುಟ್ಟಿಯಲ್ಲಿ ಇಂಥ ಹಾವಿದೆ ಅಥವಾ ಅಂಥ ಹಾವಿದ್ರು ಅದು ಅಲ್ಕಿತ್ತಿದ್ದಾರೆ ಅಂದರೆ ನಿಮಗೆ ಒತ್ತಡನೇ, ಸ್ಟ್ರೆಸ್ಸೇ ಬರಲ್ಲ, ಅದನ್ನ ನೀವು ಆರಾಮಾಗಿ ಇದು ಮಾಡ್ತೀರ. ಅಥವಾ ಅದನ್ನು ಹಾವು ಅಂತೇಳಿ ಅವನು ಹಾವಾಡಿಸೋನು ತೆಗೆದು ಆರಾಮಾಗಿ ನಿಮಗೆಲ್ಲ ತೋರಿಸಿ ಅದನ್ನು ಮುಟ್ಟಿ ಅದನ್ನು ನಿಮ್ಮ ಮೇಲೆ ಹಾಕಿ ನಿಮಗೆ ಅದನ್ನು ಫ್ರೆಂಡ್ಲಿ ಮಾಡಿಬಿಟ್ರೆ ಹಾವಿನ ಬಗ್ಗೆ ನಿಮಗೆ ಸ್ಟ್ರೆಸ್ಸೇ ಬರಲ್ಲ. ಸೊ ಆ ಕಾರಣಕ್ಕೆ ಯಾವುದೇ ಒತ್ತಡ ಅಂತ ಬಂತು ಅಂದರೆ ಅದನ್ನು ಫಸ್ಟು ನಾವು ತಿಳ್ಕೋಬೇಕು ಏನು ಅಂತ, ಅದು ಹೇಗಿರುತ್ತೆ ಅಂತ ಸ್ವಲ್ಪ ನಾವು ಇವತ್ತಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಆ್ಯಕ್ಚುಲಿ ಮೂರು ತಾಸು ಇದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟು ರಿಲೇಟೆಡ್ಡು ನಾನು ಕ್ಲಾಸ್ ಮಾಡ್ತೀನಿ, ಮೂರು ತಾಸು ಇದೆ. ಸೊ ಇವಾಗ ಶಾರ್ಟಾಗಿ ಏನು ರೀಸನ್ಸ್ ಅಂತ ತಿಳ್ಕೊಂಬಿಡೋಣ, ಓಕೆನಾ? ಒತ್ತಡ ಅಂದ್ರೇನು? ಯಾವುದೇ ವಸ್ತು, ವಿಷಯ, ವ್ಯಕ್ತಿ, ಸಂದರ್ಭ ನಿಭಾಯಿಸಲು ಆಗಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಒತ್ತಡ ಉಂಟಾಗುತ್ತೆ. ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಒತ್ತಡ ಉಂಟಾಗುತ್ತೆ. ಎರಡನೇ ಸಂದರ್ಭದಲ್ಲಿ ಏನು? ನಮ್ಮ ಸುರಕ್ಷತೆ, ಜೀವಕ್ಕೆ ಏನಾದರೂ ಹಾನಿ ಆಗುತ್ತೆ ಅಂದಾಗ ಅಥವಾ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂದಾಗ ಒತ್ತಡ ಉಂಟಾಗುತ್ತೆ. ಕಾರಣ ನಿಜವಿರಬಹುದು ಅಥವಾ ಕಲ್ಪನೆಯೂ ಇರಬಹುದು, ರೈಟ್? ಎನಿಥಿಂಗ್ಸ್, ಇಶ್ಯೂ, ಪರ್ಸನ್, ಸಿಚುವೇಶನ್ಸ್ ಬಿಯಾಂಡ್ ಅವರ್ ಕೋಪಿಂಗ್ ಈಸ್ ಕಾಲ್ಡ್ ಸ್ಟ್ರೆಸ್ ಅಂತೀವಿ. ಎನಿ ಥ್ರೆಟ್ ಟು ಅವರ್ ಸೇಫ್ಟಿ, ಲೈಫ್, ಡಿಗ್ನಿಟಿ, ಸೊ ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ, ರೈಟ್? ಸೊ ಇದನ್ನು ನೋಡ್ತಾ ಹೋಗೋಣ. ಸ್ಟ್ರೆಸ್ಸಲ್ಲಿ ಯಾವ ಥರದ ಸ್ಟ್ರೆಸ್ಗಳಾಗುತ್ತೆ? ಶಾರೀರಿಕವಾಗಿ ಸ್ಟ್ರೆಸ್ ಆಗುತ್ತೆ, ಒಮ್ಮೊಮ್ಮೆ ನೋವಾಗುತ್ತೆ, ಹಿಂಸೆ ಅನಿಸುತ್ತೆ, ಒಂದು ಸರಿ ನಿಶಕ್ತಿಯಿಂದಾಗಿ ಸ್ಟ್ರೆಸ್ ಉಂಟಾಗುತ್ತೆ, ಆಯಾಸ ಆದಾಗ ಸ್ಟ್ರೆಸ್ ಆಗುತ್ತೆ, ಕಾಯಿಲೆಗಳಿದ್ದಾಗ ಸ್ಟ್ರೆಸ್ ಬರುತ್ತೆ. ಅಂದರೆ ಸ್ಟ್ರೆಸ್ಸಿಗೆ ಮೂಲ ಕಾರಣ ಆರೋಗ್ಯನೂ ಕೂಡ ಒಂದು, ಅಂದರೆ ಶಾರೀರಿಕವಾಗಿಯೂ ಕೂಡ ಸ್ಟ್ರೆಸ್ ಬರುತ್ತೆ, ಬರೀ ಮಾನಸಿಕವಾಗಿ ಇನ್ನೊಬ್ಬರು ಜೊತೆ ಮಾತಾಡೋದ್ರಿಂದ ಬೈಯೋದ್ರಿಂದ ಅದಕ್ಕೋಸ್ಕರ ಸ್ಟ್ರೆಸ್ ಬರುತ್ತೆ ಅಂತಿಲ್ಲ. ಅಂದರೆ ನೀವು ಹೆಲ್ತ್ ಇಲ್ಲ ಅಂದರೂ ಕೂಡ ಸ್ಟ್ರೆಸ್ ಆಗುತ್ತೆ, ನಾನ್ ಹೆಲ್ತ್ ಇದ್ದರೂ ಕೂಡ ಸ್ಟ್ರೆಸ್ ಆಗುತ್ತೆ ನಿಮಗೆ, ರೈಟ್? ಮಾನಸಿಕವಾಗಿ ಏನು ನೋವನ್ನು ಅನುಭವಿಸಿದರೆ ಅಥವಾ ನಿಶಕ್ತಿ ಆಗಿದ್ರೆ, ಸಾಮರ್ಥ್ಯ ಕಡಿಮೆ ಇದ್ದರೆ, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ, ಎಮೋಷನ್ಸ್, ಭಾವೋದ್ವೇಗಗಳು ಇತ್ತು ಅಂದರೆ, ಸೊ ಮಾನಸಿಕ ಕಾಯಿಲೆಗಳಿತ್ತು ಅಂದರೆ ಇಲ್ಲೂ ಕೂಡ ನಮಗೆ ಸ್ಟ್ರೆಸ್ ಉಂಟಾಗುತ್ತೆ. ಸೊ ಕಾರ್ಟಿಸೋಲ್ ಅಂಡ್ ಅಡ್ರಿನಲಿನ್ ಹಾರ್ಮೋನ್ಗಳ ಪ್ರಭಾವ ಬಾಡಿಯಲ್ಲೂ ಕೂಡ ಒಮ್ಮೊಮ್ಮೆ ಸೈಂಟಿಫಿಕಲಿ ಒಂದಷ್ಟು ಹಾರ್ಮೋನ್ಗಳು ನಮ್ಗೆ ಇಂಬ್ಯಾಲೆನ್ಸ್ ಆದರೂ ಕೂಡ ಸ್ಟ್ರೆಸ್ ಆಗುತ್ತೆ, ಓಕೆ?
ಆ್ಯಂಡ್ ದೆನ್ ಕಾಯಿಲೆಗಳು ಯಾವ್ಯಾವ ಕಾಯಿಲೆಗಳಿಗೆ ಸ್ಟ್ರೆಸ್ ಆಗುತ್ತೆ. ಸೊ ಬಿ ಪಿ, ಶುಗರು, ಆಮೇಲೆ ಖಿನ್ನತೆ, ಭಯದ ಕಾಯಿಲೆ, ಥೈರಾಯ್ಡು, ಕೀಲು ನೋವು, ಅಸಿಡಿಟಿ, ಅಲ್ಸರು, ತಲೆನೋವು, ಬೊಜ್ಜು, ಹೃದ್ರೋಗ ಸಂಭವತೆ, ಕ್ಯಾನ್ಸರು ಇಲ್ನೆಸ್. ನೋಡಿ ಇಲ್ಲಿ ಏನಪ್ಪ ಅಂದರೆ ಮೊಟ್ಟ ಮೊದಲ ಕೋಳಿ ಮೊದಲ ಅಂತ ಕೇಳ್ದಂಗೆ ಆಗುತ್ತೆ ನಾವು ಇದನ್ನು ನೋಡಿದರೆ. ಏನಪ್ಪ ಸರ್ ಸ್ಟ್ರೆಸ್ ಮಾಡಿಕೊಂಡ್ರೆ ಇವೆಲ್ಲ ಬರ್ತಾವ ಅಥವಾ ಇವೆಲ್ಲ ಇದ್ರೆ ಸ್ಟ್ರೆಸ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಅದು ಎರಡೂ ಆಗುತ್ತೆ. ಸ್ಟ್ರೆಸ್ ಮಾಡಿಕೊಂಡ್ರೆ ಹಿಂಗೂ ಆಗುತ್ತೆ, ಹಿಂಗಿದ್ರೂ ಸ್ಟ್ರೆಸ್ ಆಗುತ್ತೆ. ಇದು ಎರಡೂ ವಯಸ್ಸ ವರ್ಷ. ಸೊ ನೋಡಿ 35% ಬಿ ಪಿ, 20% ಡಯಾಬಿಟೀಸ್ಗೆ, 20% ಡಿಪ್ರೆಷನ್ಗೆ, 15% ಫಿಯರ್ ಮತ್ತು ಫೋಬಿಯಾಗೆ, 12% ಥೈರಾಯ್ಡು, ಆರ್ಥೈಟಿಸು, ಅಸಿಡಿಟಿ, ಅಲ್ಸರು, ಹೆಡ್ಡೇಕು ಈ ಥರದ್ದೆಲ್ಲ ಇತ್ತು ಅಂದರೆ, 30% ಒಬೆಸಿಟಿ, 42% ಪಾಸಿಬಿಲಿಟಿ ಆಫ್ ಹಾರ್ಟ್ ಅಟ್ಯಾಕು. ಅಷ್ಟಾಗುತ್ತೆ ಸ್ಟ್ರೆಸ್ ಮಾಡಿಕೊಂಡ್ರೆ ಹಿಂಗಾಗುತ್ತೆ ಅಂತ, ರೈಟ್. 5% ಕ್ಯಾನ್ಸರು. ಸೊ ಸ್ಟ್ರೆಸ್ ನಾವು ಮಾಡಿಕೊಂಡ್ವಿ ಅಂತ ಹೇಳಿದ್ರೆ ಇವೆಲ್ಲ ನಮಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಬರುತ್ತೆ ಅಂಥೇಳಿ ರಿಸರ್ಚಿಂದ ನೋಡಿರುವಂಥ ಫಿಗರ್ಸ್ ಇದು. ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ನೋಡಿ ಹಣ ಅಂತಿದೆ. ಹಣ ಇದ್ದರೂ ಚಿಂತೆ, ಇಲ್ಲದೇ ಇದ್ದರೂ ಚಿಂತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ದುಡ್ಡಿದ್ರು ಒಂಥರ ಚಿಂತೆ, ದುಡ್ಡಿಲ್ಲದೇ ಇದ್ರೆ ಇನ್ನೊಂಥರ ಚಿಂತೆ. ಓಕೆನಾ? ದುಡ್ಡಿಲ್ಲ ಅಂದರೆ ಏನು ಮಾಡ್ತೀವಿ? ಸಾಲ ಮಾಡ್ತೀವಿ. ಸಾಲ ಮಾಡಿದ್ರೆ ಮತ್ತೆ ಅದಕ್ಕೆ ಬಡ್ಡಿ ಕಟ್ಟೋ ಚಿಂತೆ. ಅದಕ್ಕೆ ಒಂದು ಹಾಡು ಇದೆ, ನಾನು ಹೇಳ್ಬಿಡ್ತೀನಿ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರದಾದರೆ ಮಕ್ಕಳ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಇದನ್ನು ನಾನು ನೋಡಿರ್ಬೋದು. ಸೊ ಈ ಚಿಂತೆ ಇದೈತಲ್ಲ, ಈ ಸ್ಟ್ರೆಸ್ಸು ಅನ್ನೋಂಥದ್ದು ಅಥವಾ ಚಿಂತೆ ಅನ್ನೋಂಥದ್ದು, ಇದಕ್ಕೆ ನೋ ಬ್ಯಾರಿಯರ್. ಬಡವ, ಬಲ್ಲಿದ, ದೊಡ್ಡವನು, ಚಿಕ್ಕವನು, ಶ್ರೀಮಂತ, ವಿದ್ಯಾವಂತ, ಅವಿದ್ಯಾವಂತ, ಯಾವುದಕ್ಕೂ ಇಲ್ಲ. ನೀವು ಎಲ್ಲದಕ್ಕೂ ಇದು ಬರುತ್ತೆ. ಇದನ್ನು ಹೆಂಗಪ್ಪ ಅಂದರೆ, ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ನಾವು ಸ್ಟ್ರೆಸ್ಗೆ ಒಳಗಾಗ್ತೀವಿ. ದಿಢೀರ್ ಲಾಭ ಬಂದರೂ, ನಷ್ಟ ಬಂದರೂ ಸ್ಟ್ರೆಸ್ಗೆ ಒಳಗಾಗ್ತೀವಿ. ಈಗ ದುಡ್ಡಿಲ್ಲ ಅಂದರೆ ಒಂಥರ ಯೋಚನೆ ಇರುತ್ತೆ, ಅಯ್ಯೋ ದುಡ್ಡಿಲ್ಲಲ್ಲ ಅಂತ. ಒಂದೇ ಸರಿ 1 ಲಕ್ಷ ರೂಪಾಯಿ ದುಡ್ಡು ಬಂದುಬಿಟ್ರೆ ಅಯ್ಯೋ ಇದನ್ನ ಹೆಂಗಪ್ಪ ಖರ್ಚು ಮಾಡೋದಂತಲೂ ಸ್ಟ್ರೆಸ್ ಆಗುತ್ತೆ. ಅದಕ್ಕೇನಪ್ಪ ಅಂದರೆ ಯಾವಾಗಲೂ ನಾವು ಸ್ಥಿತ ಪ್ರಜ್ಞತೆಯಿಂದ ವರ್ತಿಸಬೇಕು. ದುಃಖ ಬಂದಾಗ ಕುಗ್ಬಾರ್ದು, ಸಂತೋಷ ಬಂತು ಅಂತ ಹಿಗ್ಬಾರ್ದು, ಯಾವುದಕ್ಕೂ ಸ್ಟ್ರೆಸ್ ಮಾಡ್ಕೋಬಾರ್ದು, ರೈಟ್. ಸೊ ಇದು ಕೂಡ ಇಟ್ ಈಸ್ ಅ ರೀಸನ್ಸ್ ಫಾರ್ ಸ್ಟ್ರೆಸ್. ಓಕೆನಾ? ಆಮೇಲೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ, ಯಾವ ಕಾಲೇಜಿಗೆ ಸೇರಿಸ್ಲಿ ನಾನು, ಯಾವ ಕೋರ್ಸ್ನ ಆಯ್ಕೆ ಮಾಡಲಿ, ಯಾವುದಕ್ಕೆ ಸೇರ್ಪಡೆ ಮಾಡಲಿ, ಪರೀಕ್ಷೆಯಲ್ಲಿ ಬಂದರೆ ಪರೀಕ್ಷೆ ಟೆನ್ಷನ್ನು, ಮಾರ್ಕ್ಸ್ಗಳು ಟೆನ್ಷನ್ನು, ನಡವಳಿಕೆ, ಅವರ ಕ್ಷೇಮ ಅಭಿವೃದ್ಧಿ ಇದ್ರ ಬಗ್ಗೆ ಟೆನ್ಷನ್ನು, ಅವರ ಬೆಳವಣಿಗೆ, ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ನಲ್ಲಿ ನಿರ್ವಹಣೆ ಮಾಡೋದ್ರ ಬಗ್ಗೆ ಟೆನ್ಷನ್ ಇರುತ್ತೆ. ಓಕೆ, ದೆನ್ ಹತಾಶೆ, ಫ್ರಸ್ಟ್ರೇಷನ್ ತುಂಬ, ಏನಂದರೆ ಆಸೆಗಳು ಈಡೇರೋದಿಲ್ಲ, ನಕಾರಾತ್ಮಕ ಭಾವನೆ, ಏ ನಾನು ಏನು ಮಾಡಿದ್ರೆ ಸಕ್ಸಸ್ ಆಗಲ್ಲ ಅನ್ನೋಂಥದ್ದು. ಆಸೆಗಳನ್ನು ತಗ್ಗಿಸ್ಕೊಂಡ್ಬಿಟ್ಟು ನಮ್ಮ ಇತಿಮಿತಿ ಒಳಗಿದ್ರೆ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋಂಥದ್ದು. ಪರ್ಯಾಯ ಆಸೆಗಳು ಇಟ್ಕೊಂಡಿರಬೇಕು, ತೃಪ್ತಿ ಇರಬೇಕು ನಮ್ಗೆ. ಯಾವುದೇ ಒಂದು ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಒಂದು ಅರ್ಧ ಲೋಟ ಗ್ಲಾಸಲ್ಲಿ ಹಾಲಿದೆ ಅಂತ ಹೇಳಿದ್ರೆ ಅಯ್ಯೋ ಇನ್ನರ್ಧ ಇಲ್ಲ ಅಂತ ನಾವು ಹೇಳಬಾರ್ದು. ದಟ್ ಈಸ್ ನೆಗೆಟಿವ್ ಆ್ಯಟಿಟ್ಯೂಡ್. ಅರ್ಧನಾದರೂ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ದಟ್ ಈಸ್ ಪಾಸಿಟಿವ್ ಆ್ಯಟಿಟ್ಯೂಡ್, ರೈಟ್. ಅದರಿಂದ ಏನಾಗುತ್ತೆ, ಅದರಿಂದ ಫ್ರಸ್ಟ್ರೇಷನ್ ಆಗೋದಿಲ್ಲ ನಮಗೆ. ಓಕೆ, ಕೋಪ, ಆ್ಯಂಗರ್, ಇದಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡುತ್ತೆ ಮನುಷ್ಯನಿಗೆ. ಯಾಕೆ ಇದು ಆಗುತ್ತೆ, ತಿರಸ್ಕಾರಕ್ಕೆ ಒಳಗಾಗಿದ್ದೀರಿ ಅಂತ ಅನಿಸಿದಾಗ ಕೋಪ ಬರುತ್ತೆ, ಪಕ್ಷಪಾತಕ್ಕೆ ಒಳಗಾದಾಗ, ಅನ್ಯಾಯಕ್ಕೆ ಒಳಗಾದಾಗ, ಕೆಟ್ಟದಾಗಿ ಕೊಂಡಿದ್ದಾರೆ ಅಂದಾಗ, ನಿಮ್ಮ ಹಕ್ಕುಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಹೇಳಿದಾಗ, ನಿಮ್ಮ ಇಷ್ಟದಂತೆ ಕೆಲಸ ನಡೀತಾ ಇಲ್ಲ ಅಂದರೆ ಕೋಪ ಬರುತ್ತೆ, ಸುಳ್ಳು ಸುಳ್ಳು ಆರೋಪ ಮಾಡಿದ್ರೆ ಕೋಪ ಬರುತ್ತೆ, ತೊಂದರೆಗೆ ನಿಮ್ಮನ್ನು ಗುರಿ ಮಾಡಲಾಗಿದೆ ಅಂದರೆ ಆರೋಪ ಏನಪ್ಪ ನಿಮಗೆ ಕೋಪ ಬರುತ್ತೆ, ರೈಟ್. ಅದನ್ನು ಇಂಗ್ಲೀಷಲ್ಲಿ ಈ ಕಡೆ ಯು ಆರ್ ನೆಗ್ಲೆಕ್ಟೆಡ್, ಓಕೆ, ಡಿಸ್ಕ್ರಿಮಿನೇಟ್ ಮಾಡಿದರೆ, ಇಂಜಸ್ಟಿಸ್ ಕೊಟ್ಟರೆ, ಇಲ್ ಟ್ರೀಟೆಡ್ಡು, ಯುವರ್ ರೈಟ್ಸ್ ಆರ್ ವೈಲೇಟೆಡ್ಡು, ಥಿಂಗ್ಸ್ ಆರ್ ನಾಟ್ ಹ್ಯಾಪನಿಂಗ್. ಸೊ ಈ ಥರದ್ದೆಲ್ಲ ಇದು ಮಾಡಿದಾಗ ನಮಗೆ ತುಂಬ ಕೋಪ ಬರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ನೋಡೋಣ. ಓಕೆನಾ? ದುಃಖ ಆದಾಗ ಸ್ಟ್ರೆಸ್ ಆಗುತ್ತೆ. ಅಯ್ಯೋ ನನಗೆ ಲಾಭ ಬರಲಿಲ್ಲ, ನಾನು ಇವತ್ತು ಇಷ್ಟು ದುಡಿಬೇಕಂತ ಅಂದ್ಕೊಂಡಿದ್ದೆ, ನನಗೆ ದುಡ್ಡು ಗಳಿಸೋಕ್ಕಾಗಲಿಲ್ಲ, ಇವತ್ತು ನಷ್ಟ ಆಗ್ಬಿಡ್ತು, ರೈಟ್. ಪ್ರೀತಿನೇ ನನಗೆ ಯಾರು ಪ್ರೀತಿ ಮಾಡೋದಿಲ್ಲ ನನ್ನನ್ನು. ಇವರು ಮದರ್ ತೆರೆಸೆ ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಜಗತ್ತಿನ ಅತ್ಯಂತ ಒಂದು ದೊಡ್ಡ ಕಾಯಿಲೆ ಯಾವುದಪ್ಪ ಅಂತ ಹೇಳಿದ್ರೆ, ಆ ಕಾಯಿಲೆ ನನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ, ನನ್ನನ್ನು ನಾನು ಯಾರಿಗೂ ಬೇಡವಾದವನು,
ಮನೆಯಾರಿಗೂ ಬೇಡವಾದವಳು ಎನ್ನುವಂಥ ಮನೋಭಾವನೆ ಜಗತ್ತಿನ ಅತಿ ದೊಡ್ಡ ಕಾಯಿಲೆ ಅಂತ ಹೇಳ್ತಾರೆ ಮದರ್ ತೆರೇಸಾ. ಓಕೆ, ಅದು ಯಾಕೆ ಹಾಗಾಗುತ್ತೆ ಅಂತ ನೋಡೋಣ. ಪ್ರಾಥಮಿಕ ಅಗತ್ಯಗಳು, ಬೇಸಿಕ್ ನೀಡ್ಸು ನನಗೆ ಈಡೇರಿಲ್ಲ, ನನಗೆ ಯಾರೂ ಮಾನ್ಯತೆ ಕೊಡಲ್ಲ, ಮರ್ಯಾದೆ ಕೊಡಲ್ಲ, ತಪ್ಪು ಮಾಡದಿದ್ರು ನನಗೆ ಶಿಕ್ಷೆ ಆಗುತ್ತೆ, ಸೋಲು. ಸೊ ಇವೆಲ್ಲ ರೀಸನ್ಸ್ ಫಾರ್ ಏನು ಸ್ಟ್ರೆಸ್ಗೆ ಇವೆಲ್ಲ ಕಾರಣಗಳು. ಪರೀಕ್ಷೆ, ಪ್ರೀತಿ ಸಂಬಂಧಗಳು, ವ್ಯಾಪಾರ ವ್ಯವಹಾರ, ಸ್ಪರ್ಧೆಗಳು, ಗುರಿ ಮುಟ್ಟೋದ್ರಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸ್ಟ್ರೆಸ್ ಆಗುತ್ತೆ. ಓಕೆನಾ, ಕಾರಣವಿದ್ದು ಕಾರಣವಿಂದನೇ ಭಯ ಪಡೋದು, ಸುಮ್ ಸುಮ್ಮನೆ ಭಯ ಪಡೋದು. ಹೆಂಗಪ್ಪ ಅಂತ ಹೇಳಿದ್ರೆ, ಮೊನ್ನೆ ಯಾವುದೋ ಒಂದು ವೆಹಿಕಲಲ್ಲಿ ರಾತ್ರಿ ಹೊತ್ತು ವೆಹಿಕಲಲ್ಲಿ ಹೋಗುವಾಗ ಸೈಲೆಂಟಾಗಿ ಏನೋ ಹಿಂದೆಗಡೆ ಆ ವೆಹಿಕಲ್ ಹಿಂದ್ಗಡೆ ಒಬ್ಬ ರೈತ ಗಾಡಿಯನ್ನು ತೊಗೊಂಡು ಹೋಗ್ಬೇಕಾರೆ ಅವನು ಇದನ್ನ ಹಾಕೊಂಡು ಹೋಗಿರ್ತಾನೆ, ಏನೋ ರಾಗಿ ತೊಗೊಂಡು, ತನ್ನ ಜಮೀನಿನಲ್ಲಿ ಬೆಳೆದಂಥ ರಾಗಿ ತೊಗೊಂಡು ಮಾರ್ಕೆಟಿಗೆ ತೊಗೊಂಡು ಹೋಗಿರ್ತಾನೆ. ವಾಪಸ್ ಬರುವಾಗ ಗಾಡಿಯಲ್ಲಿ ಏನೋ ಸಳಿಲ್ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಏನೋ ಸೌಂಡ್ ಬರ್ತದಲ್ಲ ಅಂತ ತುಂಬ ಸ್ಪೀಡಾಗಿ ಟೆನ್ಷನಾಗಿ ತೊಗೊಂಡೋಗಿ ಮನೆ ಹತ್ರ ಹೋಗಿ ನೋಡ್ತಾನೆ ಏನಿದೆ ಅಂತ. ಆ ರಾಗಿ ಕಾಳು ಸೋರಿ ಬಿದ್ದಿರ್ತಾವೆ ಅದರೊಳಗೆ, ಅವು ಸಳಿಲ್ 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 ಸೌಂಡ್ ಮಾಡ್ತಿರ್ತವೆ. ಸುಮ್ಮನೆ ವಿಪರೀತ ಟೆನ್ಷನ್ ಮಾಡಿಕೊಂಡು ಗಾಡಿನ ಮನೆ ಹತ್ರ ತುಂಬ ಸ್ಪೀಡಾಗಿ ತೊಗೊಂಡೋಗಿ ಒಂದು ಒಂದೆರಡು ಆಕ್ಸಿಡೆಂಟನ್ನು ಕೂಡ ತಪ್ಪಿಸ್ಕೊಂಡು ಹೋಗ್ತಾನೆ. ಹೋಗಿ ಮನೆ ಹತ್ರ ಹೋಗಿ ಅವನು ಚೆಕ್ ಮಾಡಿದಾಗ ಆ ಥರ ಆಗುತ್ತೆ. ಅಂದರೆ ಯಾವುದೇ ಒಂದು ವಿಷಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಭ್ರಮೆಗೆ ಒಳಗಾದರೆ ಆ ಥರ ಟೆನ್ಷನ್ ಆಗ್ತದೆ ಅನ್ನುವಂಥದ್ದು. ದೆನ್ ಸುರಕ್ಷತೆ ಇಲ್ಲದೆ ಇರುವಂಥದ್ದು, ಅಭದ್ರತೆ, ಓ ನನ್ನನ್ನು ದೂರ ಮಾಡಿಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು, ಸಾವು ಮತ್ತು ಸಾವಿನ ನಂತರ ಪ್ರಕ್ರಿಯೆ ಏನಾಗುತ್ತೆ ಅನ್ನುವಂಥದ್ದು, ಭಯ ಮತ್ತು ಆತಂಕ, ಅಪಾಯವನ್ನು ವಿಶ್ಲೇಷಣೆ ಮಾಡದೇ ನಾವು ಕಲ್ಪನೆ ಮಾಡಿಕೊಂಡಿರುವಂಥದ್ದು, ಬಂದಿದ್ದು ಬರಲಿ ಅಂತ ಅಂತ ಅಂದರೆ ನಮಗೆ ಸ್ಟ್ರೆಸ್ ಆಗಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಪಾಯವನ್ನು ಎದುರಿಸಲಿಕ್ಕೆ ನಾವು ಸಜ್ಜಾದರೆ ಸ್ಟ್ರೆಸ್ ಆಗಲ್ಲ, ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಸ್ಟ್ರೆಸ್ ಆಗಲ್ಲ, ಆತ್ಮವಿಶ್ವಾಸ ಇದ್ದರೆ ಸ್ಟ್ರೆಸ್ ಆಗಲ್ಲ, ರಿಲ್ಯಾಕ್ಸ್ ಆಗಿದ್ರೆ ಸ್ಟ್ರೆಸ್ ಆಗದೇ ಇಲ್ಲ. ಬಂದಿದ್ದು ಬರಲಿ ಬಿಡು ನೋಡೋಣ ಅನ್ಕೊಂಡ್ರೆ ಸ್ಟ್ರೆಸ್ ಆಗೋದಿಲ್ಲ. ಅಲ್ಟಿಮೇಟ್ ಸಾವು ಡೆತ್, ಹುಟ್ಟು ಉಚಿತ, ಸಾವು ಖಚಿತ. ಓಕೆ, ಮೂರು ದಿನದ ಬಾಳು, ಅದಕ್ಕೆ ಹೇಳ್ತಾರೆ ಮೂರು ದಿನದ ಬಾಳು, ಊರಿಗೊಂದು ಊಟ, ಮನೆಗೊಂದು ಫೋಟ, ಯಾವಾಗ ಬೇಕಾದ್ರೂ ಹೋಗ್ತೇವೆ. ಹುಟ್ಟು ಹುಟ್ಟಿದ್ಮೇಲೆ ಮನುಷ್ಯ ಸಾಯಲೇಬೇಕಲ್ಲ, ರಿಲ್ಯಾಕ್ಸ್ ಆಗಿರ್ಬೇಕು. ಯಾವಾಗ ಬೇಕಾದ್ರೆ ಯಾವ ವಯಸ್ಸಿನಲ್ಲೂ ಬೇಕಾದ್ರೆ ಸಾವು ಬರ್ಬೋದು ನಮ್ಗೆ. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದರೆ, ನಮಗೆ ಜೀವನದಲ್ಲಿ ನಂಬಿಕೆ ಇರಬೇಕು, ನಂಬಿಕೆ ಇಟ್ಕೊಂಡು ರಾತ್ರಿ ಹೊತ್ತು ಉದ್ದಿನ ಒಡೆ ಹಾಕಬೇಕು, ಅದನ್ನು ಬದುಕಿದರೆ ಬೆಳಗ್ಗೆ ಒಡೆ ತಿನ್ನಬೇಕು, ಇಲ್ಲಾಂದರೆ ತಿಥಿಗೆ ಅದನ್ನು ಇದು ಮಾಡ್ತಾರೆ, ಏನು ಅದನ್ನು ಬದುಕಿದರೆ ಒಡೆ ಇಲ್ಲಾಂದರೆ ತಿಥಿ ಅಂತ. ಓಕೆ, ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ನಂಬಿಕೆ ಮನುಷ್ಯನಿಗೆ ಬಹಳ ಮುಖ್ಯ. ಓಕೆ, ಇದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸುಮಾರು ಒಂದು ಎರಡು ದಾಸೆ ಸಮಯ ಬೇಕಾಗುತ್ತೆ. ಯಾಕಂದರೆ ಅಲ್ಟಿಮೇಟ್ ಇದು ಡೆತ್ ಅಂತ ಆದಾಗ ಮನುಷ್ಯನಿಗೆ ತಾನು ಏನು ಮಾಡ್ದ ಹಿಂದೆ, ತಾನು ಏನು ಒಳ್ಳೆ ಕೆಲಸಗಳು ಮಾಡ್ದ, ತನ್ನ ಹಿಂದೆ ಎಷ್ಟು ಜನ ಬಂದರು, ಅದಕ್ಕೆ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ, ಹೆಂಡರು ಮಕ್ಕಳು ಇರುವರು ತಮ್ಮ ಎಲ್ಲೇ ತನಕ ಬಂದು ಉಂಬೋ ತನಕ, ಬಂಧು ಬಳಗ ಏ ಬರುವರು ತಮ್ಮ ಎಲ್ಲಿಯ ತನಕ ಅಂಥೇಳಿ ಒಂದು ಜಾನಪದ ಹಾಡೇ ಇದೆ ಇದಕ್ಕೆ. ಸೊ ಈ ನಿಟ್ಟಿನಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ, ಯಾವುದಕ್ಕೂ ಯೋಚನೆ ಮಾಡಬಾರ್ದು. ನಮ್ಮಿಂದ ಏನು ಸಾಧ್ಯತೆ ಇದೆ, ನಾವು ಈ ಭೂಮಿಗೆ ಬಂದ ಮೇಲೆ ಈ ಇಲ್ಲಿ ನಮ್ಮ ಕರ್ತವ್ಯಗಳು ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ಯಾವುದಕ್ಕೂ ಸ್ಟ್ರೆಸ್ ಆಗಲ್ಲ. ಓಕೆ, ಸೊ ನಾನು ಸಾಯ್ತೀನಿ ಅನ್ನೋದು ಕೂಡ ಕೆಲವು ಸ್ಟ್ರೆಸ್ ಆಗುತ್ತೆ. ಹ್ಞೂ, ಸ್ಟ್ರೆಸ್ ಮಾಡಿಕೊಂಡೇ ಸತ್ತೋಗ್ಬಿಡ್ತಾರೆ, ಅದಂಗೆ ಮಾಡ್ಕೊಳ್ಲೇಬಾರ್ದು ಯಾವಾಗಲೂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಸತ್ತಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ, ಅದೊಂದು ಟೆನ್ಷನ್, ಸತ್ತಮೇಲೂ ಟೆನ್ಷನ್ನು, ನಾನು ದೇವ ಆಗ್ತೀನಾ ಅಥವಾ ನನ್ನ ಪುನರ್ಜನ್ಮ ಇದೆಯಾ, ಮುಕ್ತಿ ಇದೆಯಾ ಅಂತ ಎಲ್ಲ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಮಾಡಬಾರ್ದು, ಸಾವನ್ನು ಒಪ್ಕೋಬೇಕು. ಯಾಕಂದರೆ ಹುಟ್ಟಿದ್ಮೇಲೆ ನಾವು ಸಾಯಲೇಬೇಕು. ಓಕೆ, ಹೊಂದ್ಕೋಬೇಕು, ಅದಕ್ಕೆ ನಾವು ತಲೆನೇ ಕೆಡಿಸ್ಕೋಬಾರ್ದು. ಸತ್ತಮೇಲೆ ನೀನು ಸ್ವರ್ಗಕ್ಕೆ ಹೋದರೆ ನರಕಕ್ಕೆ ಹೋದರೆ ನಿನಗೆ ಗೊತ್ತೇ ಆಗಲ್ಲ, ಯು ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಇಂಥವ್ರಿಗೆಲ್ಲ ಇದು ಮಾಡಬೇಕಪ್ಪ ಅಂದರೆ ದಾನ ಧರ್ಮ ಪರೋಪಕಾರ ಇಂಥವನ್ನೆಲ್ಲ ಮಾಡ್ಕೊತಿದ್ರೆ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟು ಮೋಸ್ಟ್ ಇಂಪಾರ್ಟೆಂಟು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ ಯೂಸ್ ಯುವರ್ ಟೈಮ್, ಟೈಮ್ ವಿಲ್ ಯೂಸ್ ಯು ಅಂತ ಒಂದು ಮಾತಿದೆ. ನೀನು ಸಮಯವನ್ನು ಸದುಪಯೋಗ ಮಾಡ್ಕೊಳ್ತಿದ್ರೆ ಸಮಯ ನಿನ್ನನ್ನು ಉಪಯೋಗಿಸ್ಕೊಳ್ಳುತ್ತೆ ಅಂತ ಒಂದು ಮಾತಿದೆ ಕನ್ನಡದಲ್ಲಿ. ಓಕೆನಾ, ಅದಕ್ಕೇನಪ್ಪ ಅಂದರೆ ಟೈಮ್ ಫ್ರೇಮನ್ನು ಫಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ಟೈಮ್ನ ನಾವು ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಲೂ ನಾವು ಸ್ಟ್ರೆಸ್ಗೆ ಒಳಗಾಗೋದಿಲ್ಲ. ಸಮಯ ನಿರ್ವಹಣೆ, ಶಿಸ್ತು, ವ್ಯವಸ್ಥೆ, ಇತರರ ಸಹಾಯ, ಪ್ರಾಮಾಣಿಕ ಪ್ರಯತ್ನ, ರೈಟ್, ಇಂಥವುಗಳನ್ನೆಲ್ಲ ನಾವು ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ನಾವು ಚೆನ್ನಾಗಿರ್ತೀವಿ ಅನ್ನೋದು. ಪ್ರೀತಿ ವಿಶ್ವಾಸ ಇರೋದಿಲ್ಲ ಸಂಬಂಧಗಳಲ್ಲಿ, ಅವಾಗೂ ಕೂಡ ಸ್ಟ್ರೆಸ್ ಆಗುತ್ತೆ. ಸ್ವಾರ್ಥ ಇರುತ್ತೆ, ದುಶ್ಚಟಗಳು, ವಿವಾಹೇತರ ಸಂಬಂಧಗಳು, ಬೇಜವಾಬ್ದಾರಿತನ, ಪ್ರತಿರೋಧ, ಅಸಹಕಾರ, ಸಾಮಾಜಿಕ ಕಳಂಕ ತರತಕ್ಕಂಥ ಕಾಯಿಲೆಗಳಿತ್ತು ಅಂದರೆ ಅಂಗವಿಕಲತೆ, ಸೊ ಇವಕ್ಕೆಲ್ಲವಕ್ಕೂ ಸ್ಟ್ರೆಸ್ ಆಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ಇಂಪ್ರೂವ್ ರಿಲೇಷನ್ಶಿಪ್.
ಸಂಬಂಧಗಳನ್ನು ಸುಧಾರಣೆ ಮಾಡ್ಕೋಬೇಕು. ಷರತ್ತಿಲ್ಲದ ಪ್ರೀತಿ ವಿಶ್ವಾಸ ಅಂತ ಹೇಳ್ತೀವಿ ನಾವು. ತಾಯಿಗೆ ಮಾತ್ರ ಷರತ್ತಿಲ್ಲದ ಪ್ರೀತಿ ಇರುತ್ತೆ ಅಂತ ಕೇಳ್ಬಿಟ್ಟಿದ್ದೀವಿ. ತಾಯಿಯ ಪ್ರೀತಿ ಬಹಳ ಅಗಾಧವಾದದ್ದು. ಅದನ್ನು ಅಂತಹ ಪ್ರೀತಿಯನ್ನು ಯಾರೂ ಕೊಡೋಕ್ಕಾಗೋದಿಲ್ಲ. ಷರತ್ತಿಲ್ಲದ ಪ್ರೀತಿಯನ್ನು ಕೊಡಬೇಕಂತ ಯಾರಾದರೂ ಇದ್ದರೆ ಅದು ತಾಯಿ ಮಾತ್ರ. ಅಂತಹ ಪ್ರೀತಿಯನ್ನು ನಾವೆಲ್ಲರ ಹತ್ರನೂ ನಾವು ಅದಿಟ್ಕೋಬೇಕು, ಸೋದರ ಸಂಬಂಧಗಳನ್ನಿಟ್ಕೋಬೇಕು. ಅದಕ್ಕೆ ಏನು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಮೆಳ್ಳಗಣ್ಣಿದ್ರೂ ಪರವಾಗಿಲ್ಲ, ಕಳ್ಳಗಣ್ಣಿರಬಾರ್ದು ಅಂತ ಒಂದು ಮಾತು ಹೇಳ್ತಾರೆ. ಯಾವಾಗಲೂ ನೋಡೋ ನೋಟದಲ್ಲಿ ನಿಷ್ಕಲ್ಮಶವಾದಂಥ ನೋಟ ಇರಬೇಕು ನಮಗೆ. ಪರಸ್ಪರ ಪ್ರೀತಿ, ವಿಶ್ವಾಸ, ಸಹಕಾರ, ಸಹನೆ, ಹಂಚಿಕೊಳ್ಳುವಂಥ ಮನೋಭಾವನೆಗಳಿತ್ತು ಅಂದರೆ ನಮಗೆ ಸ್ಟ್ರೆಸ್ ಆಗೋದಿಲ್ಲ ಅನ್ನುವಂಥದ್ದು. ಒಂದು ಸ್ಟ್ರೆಸ್ ಇನ್ನು ಯಾವ್ಯಾವಾಗ ಆಗುತ್ತೆ ಅಂತ ನೋಡ್ಬೋದು. ಬೇಡವಾದ ಕೆಲಸ ಕೊಟ್ಟರೆ ಸ್ಟ್ರೆಸ್ ಆಗುತ್ತೆ, ಕೆಲಸದ ಪ್ರಮಾಣ ಹೆಚ್ಚಾದ್ರೆ ಸ್ಟ್ರೆಸ್ ಆಗುತ್ತೆ, ಅಸಹಕಾರ ಆದಂಥ ಸಹೋದ್ಯೋಗಿಗಳಿದ್ರೆ ಸ್ಟ್ರೆಸ್ ಆಗುತ್ತೆ, ಕೆಳಗಿನ ನೌಕರರು ಬಡ್ತಿ ಇಲ್ಲದೇ ಇದ್ದರೆ, ಪಕ್ಷಪಾತ ಮಾಡಿದರೆ, ಅನಾರೋಗ್ಯಕರ ಪರಿಸರ, ಅಭದ್ರತೆ, ಕಿರುಕುಳ ಕೊಟ್ಟರೆ, ಇಂಥವೆಲ್ಲ ವಾತಾವರಣದಲ್ಲಿದ್ದರೆ ಸ್ಟ್ರೆಸ್ ಆಗುತ್ತೆ. ಸೊ ಇದರಿಂದ ಹೊರ ಬರಬೇಕು ಸ್ನೇಹಿತರೆ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ವೃತ್ತಿಯನ್ನು ಪ್ರೀತಿಸಿ, ಕೆಲಸವನ್ನು ಪ್ರೀತಿಸಿ, ನಿಮ್ಮ ವೃತ್ತಿಯಿಂದ ಸಮಾಜಕ್ಕೆ ಜನಕ್ಕೆ ಸೇವೆ ಮಾಡಿ, ಖಂಡಿತವಾಗಲೂ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ನಿಮ್ಮ ಕೆಲಸವನ್ನು ಸಂತೋಷ ಪಡಿ. ಕಾಯಕವೇ ಕೈಲಾಸ ಅಂತ ಒಂದೇ ಮಾತು ಹೇಳಿಬಿಟ್ರೆ, ದಟ್ ವಾಸ್ ದ ಬ್ಯೂಟಿಫುಲ್ ಏನಪ್ಪ ಪ್ರೊವರ್ಬ್, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ನೀವೇ ಬಾಸ್, ಅದಕ್ಕೆ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಓಕೆ, ಸಾಮಾಜಿಕ ಒತ್ತಡಗಳು ಏನೇನು, ಪಕ್ಷಪಾತ, ಲಿಂಗ, ಜಾತಿ, ವರ್ಗ, ಅವ್ಯವಸ್ಥೆ, ಶ್ರೀಮಂತ, ಬಡವ, ಅಪರಾಧಿ ಪ್ರವೃತ್ತಿ ಇರ್ತಕ್ಕಂಥದ್ದು, ಕಾನೂನು ಪಾಲನೆ ಮಾಡೋದಿಲ್ಲ, ಭ್ರಷ್ಟಾಚಾರ, ನಿರ್ಲಕ್ಷ್ಯ, ಅಭದ್ರತೆ, ಒಂಟಿತನ, ಈ ಥರದ್ದೆಲ್ಲ ಮಾಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ನಾವು ಸ್ಟ್ರೆಸ್ಸಿಗೆ ಒಳಗಾಗ್ತೀವಿ. ಓಕೆ, ಸಾಮಾಜಿಕ ಅನಿಷ್ಟಗಳಿಗೆ ನೀವು ಕೈ ಜೋಡಿಸ್ಬೇಡಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಪ್ರತಿಭಟನೆ ಮಾಡಿ. ಸಾಮಾಜಿಕ ಪ್ರಜ್ಞೆ ಒಂದು ದೀಪ ಬೆಳಗಿಸಬೇಕು. ಅದಕ್ಕೆ ಹೇಳ್ತಿರೋದು ಮಾತು ಏನು, ಕತ್ತಲೆಯನ್ನು ಕುರಿತು ಮಹಾಕಾವ್ಯವನ್ನು ಬರೆಯುವುದಕ್ಕಿಂತ ಸಣ್ಣ ಏನೋ ಕತ್ತಲೆಯನ್ನು ಓಡಿಸಲು ದೀಪವನ್ನು ಹಚ್ಚುವುದು ಶ್ರೇಷ್ಠವಾದ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಇಲ್ಲದ್ರ ಬಗ್ಗೆ ಮಾತಾಡಬಾರ್ದು, ಕತ್ತಲೆ ಬಗ್ಗೆ ಮಾತಾಡಬಾರ್ದು, ಇರೋದ್ರ ಬಗ್ಗೆ ಮಾತಾಡಬೇಕು, ಬೆಳಕಿನ ಬಗ್ಗೆ ಮಾತಾಡಬೇಕು. ಆವಾಗ ನೀವು ಖಂಡಿತವಾಗಲೂ ಸ್ಟ್ರೆಸ್ಸಿಂದ ಹೊರಗೆ ಬರ್ತೀರಾ. ಓಕೆ, ಮೂಢನಂಬಿಕೆಗಳನ್ನು ಬಿಟ್ಟಾಕಬೇಕು. ಭೂತ, ಪಿಶಾಚಿ, ಮಾಟ, ಮಂತ್ರ, ಜನ್ಮ ಜಾತಕ, ಕುಂಡಲಿ, ಗ್ರಹಗತಿ, ಗ್ರಹಚಾರ, ಇವೆಲ್ಲ ನಾನು ಹೇಳಿದ್ನಲ್ಲ, ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಪುಟ್ಟಿ ಒಳಗಡೆ ಆವಿಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಇದೆಲ್ಲ ಯಾವುದು ಇರಲ್ಲ, ಯು ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಇಶ್ಯೂಸ್. ಬಿ ಪ್ರಾಕ್ಟಿಕಲ್, ಬಿ ಸೈಂಟಿಫಿಕ್. ಸೈಂಟಿಫಿಕ್ ಥಿಂಕಿಂಗ್ ಇರಬೇಕು, ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ನಥಿಂಗ್ ವಿಲ್ ಹ್ಯಾಪನ್, ರೈಟ್? ಆ್ಯಂಡ್ ದೆನ್ ವೈಜ್ಞಾನಿಕ ಮನೋಭಾವ. ನಾನು ಆವಾಗಲೇ ಹೇಳಿದೆ, ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇತ್ತು ಅಂದರೆ ಖಂಡಿತವಾಗಲೂ ಯಾವ ವಿಷಯ ನಂಬಿಕೆಯನ್ನು ಪ್ರಶ್ನಿಸದೆ ಒಪ್ಕೋಬಾರ್ದು. ಸತ್ಯಾನ್ವೇಷಣೆ ಮಾಡಿ ಮುಕ್ತವಾದ ಮನಸ್ಸಿದ್ರೆ ಖಂಡಿತವಾಗಲೂ ನಮಗೆ ಸ್ಟ್ರೆಸ್ ಆಗೋದಿಲ್ಲ. ಚಿಂತೆ, ಭಾಳಷ್ಟು ಚಿಂತೆ 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 ಚಿಂತೆ. ಇವಾಗ ಯೋಚನೆನೇ ಸಿಕ್ಕಾಪಟ್ಟೆ ಯೋಚನೆ ಮಾಡುತ್ತೆ, ಬರೇ ಯೋಚನೆ ಮಾಡಿದೆ, ಯೋಚನೆ ಮಾಡೋದ್ರಲ್ಲೇ ಜೀವನ ಎಲ್ಲ ಕಳೆದೋಗ್ಬಿಡುತ್ತೆ. ನಾನು ಅವಲ್ಲಿ ಹೇಳಲ್ಲ, ಬಡತನಕ್ಕೆ ಒಂಬುವ ಚಿಂತೆ ಉಡುವುದಾದರೆ, ಹೆಂಡರ ಚಿಂತೆ, ಮಕ್ಕಳ ಚಿಂತೆ ಅಂತ ಒಂದು ಹಾಡು ಹೇಳ್ತಾನಲ್ಲ. ಸೊ ದಟ್ ಈಸ್ ಚಿಂತೆ. ಚಿಂತೆ ಬಿಡಬೇಕು, ಬಿಟ್ಟಾಕ್ಬೇಕು. ಗಿಲ್ಟಿ, ಪಾಪ ಪ್ರಜ್ಞೆ, ಪಾಪ ಮಾಡಬಾರ್ದು. ಪಾಪ ಮಾಡಿದ್ರೆ ಗೊತ್ತೋಗೋತ್ತಿಲ್ಲದ ಪಾಪ ಮಾಡಿದ್ರೆ ಪ್ರಾಯಶ್ಚಿತ ಮಾಡ್ಕೋಬೇಕು. ಇವು ಪ್ರಾಯಶ್ಚಿತ ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಚ್ಛ ಆಗುತ್ತೆ. ಯಾಕೆ ಹಿಂಗಲ್ಲಾಗುತ್ತೆ, ಕೆಟ್ಟ ನಡವಳಿಕೆ, ತಪ್ಪು ನಿರ್ಧಾರಗಳು, ಆಯ್ಕೆಗಳು, ಆತ್ಮೀಯರು ಅವಮಾನ ಮಾಡಿದ್ದು ಆನ್ ಸ್ಪಾಟಲ್ಲಿ ಕೇಳ್ಬಿಡ್ಬೇಕು. ಏನೇ ಇದ್ರೂ 24 ಅವರಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಆವಾಗ ಏನಾಗುತ್ತೆ, ಇದು ತುಂಬಾ ನಿಮಗೆ ಸಹಾಯ ಮಾಡುತ್ತೆ. ಅವತ್ತಿಂದ ಅವತ್ತೇ ಸೆಟ್ಲ್ ಮಾಡ್ಕೊಂಬಿಡ್ಬೇಕು. ಈ ಥರದ್ದೆಲ್ಲ ಯಾವುದು ಇಟ್ಕೋಬಾರ್ದು ಮನಸ್ಸಲ್ಲಿ. ನೆಮ್ಮದಿ ನಿದ್ದೆ ಬರುತ್ತೆ. ಯಾರು ಮಲಗಿದಾಗ ನೆಮ್ಮದಿ ನಿದ್ದೆ ಬರುತ್ತೆ, ಅವನು ಈಸ್ ಅ ರೈಟ್ ಪರ್ಸನ್. ಏನು ಯೋಚನೆ ಇದೆಯೇ ಅವತ್ತು ನಿನ್ನಿಂದ ಏನೋ ತಪ್ಪಾಗಿದೆ, ಅದನ್ನು ಸರಿಪಡಿಸ್ಬಿಟ್ಟು, ಅದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ನೀವು ಸೆಟ್ರೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ಪಾಪ ಪ್ರಜ್ಞೆ ಅನ್ನೋದು ಕಾಡೋದಿಲ್ಲ. ಓಕೆ, ತಪ್ಪು ಹಾಗೂ ಅಸಮರ್ಪಕ ನಿಭಾವಣೆ, ಪೂರ್ ಆ್ಯಂಡ್ ಬ್ಯಾಡ್ ಕೂಪಿಂಗ್. ಏನು ಇತರನ್ನು ತನ್ನನ್ನು ದೂರೋದು, ನಿರಾಕರಣೆ, ನಿಷ್ಕ್ರಿಯತೆ, ಇನ್ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು, ನಿರಾಶಾವಾದ, ಸುಮ್ಮನೆ ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು, ಅನೈತಿಕವಾಗಿ ನಡ್ಕೊಳ್ಳೋದು, ನಿಯಮವನ್ನು ಮುರಿಯೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ಆಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ಒಳ್ಳೆಯ ನಿಭಾವಣೆ ಮಾಡೋದಕ್ಕೆ ಇನ್ನೊಂದು ಸ್ಟ್ರೆಸ್ ರಿಲೇಟೆಡ್ ಇರುವಂಥದ್ದೇ ಇನ್ನೊಂದು ಕಂಪ್ಲೀಟ್ ಒಂದು 10 ಮಿನಿಟ್ಸ್ ನಿಮಗೆ ಇನ್ನೊಂದು ಸ್ಲೈಡಲ್ಲಿ ನಾನು ತಿಳಿಸ್ತೀನಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋಂಥದ್ದು. ಇವಾಗ ಜಸ್ಟ್ ಒಂದು ಸಿಂಪಲಾಗಿ ನಾನು ಇದನ್ನು ಸುಮ್ಮನೆ ಒಂದು ಗ್ಲಾನ್ಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಹೇಗಿರುತ್ತೆ ಅನ್ನೋದು ನೋಡೋದಾದರೆ, ಸಕಾರಾತ್ಮಕ ಭಾವನೆ, ಆರೋಗ್ಯಕರ ಮನೋರಂಜನೆ, ಸಂಗೀತ, ಸಾಹಿತ್ಯ, ಪ್ರವಾಸಗಳು ಇಂಥವನ್ನೆಲ್ಲ ಮಾಡೋದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ, ಪ್ರಾರ್ಥನೆ, ಪ್ರೇಯರ್ ಅಲ್ಟಿಮೇಟ್, ಪ್ರೇಯರ್ ಇಸ್ ಅಲ್ಟಿಮೇಟ್. ನೀವು ಸುಮ್ಮನೆ ಒಂದು ಮನಸ್ಸಿನಲ್ಲಿ ಒಂದು ಯಾವುದಾದ್ರು ಪ್ರಾರ್ಥನೆ ಮಾಡಿಕೊಂಡ್ರೆ 100% ನೆಗೆಟಿವಿಟಿ ಹೋಗುತ್ತೆ. ಎದ್ದ ತಕ್ಷಣ ಒಂದು 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 ಸುಮ್ಮನೆ ಒಂದು ಲೈನ್ ಹೇಳ್ಕೊಂಡ್ರೆ ಸಾಕು ನಿಮಗೆ ಬ್ಯೂಟಿಫುಲ್ ಆಗಿ, ನಿಮಗೆ ಅದು ಚೆನ್ನಾಗಿ ಫೀಲ್ ಕೊಡುತ್ತೆ.
ಉದಾಹರಣೆ ಹೇಳೋದಾದ್ರೆ ದಾಸರು ಹೇಳ್ತಾರೆ, ಯಾರನ್ನ ಹರಿಯನ್ನ ಕುರಿತು ಏನು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆ ನಹಿಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಸುಮ್ಮನೆ ಜಸ್ಟ್ ಒಂದು ಗ್ಲಾನ್ಸ್, ಸುಮ್ಮನೆ ಒಂದು ಅನ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ ಅಲ್ವಾ? ಯೋಚನೆ ಮಾಡಿ ನೋಡಿ, ಆಧ್ಯಾತ್ಮಿಕವಾಗಿ ಯೋಗ, ಸರಳ ಜೀವನ, ದಾನ ಧರ್ಮ, ಪರೋಪಕಾರ ಒಳ್ಳೇದಿತ್ತು ಅಂದರೆ ಯಾಕಪ್ಪ ಸ್ಟ್ರೆಸ್ ಆಗುತ್ತೆ? ಯಾವತ್ತೂ ಸ್ಟ್ರೆಸ್ ಆಗೋದೇ ಇಲ್ಲ ಗೆಳೆಯರೆ. ಸೊ ಆರಾಮಾಗಿರಿ, ಟೆನ್ಷನ್ ಫ್ರೀ ಆಗಿರಿ. ಟೆನ್ಷನ್ ಫ್ರೀ ಮಾಡ್ಕೊಳ್ಳೋಕ್ಕಿಂತ ಇನ್ನೂ ಏನೇನು ಸ್ಟ್ರಾಟಜೀಸ್ ಅದಾವೆ ಅಂತ ಇನ್ನೊಂದು ಸ್ಲೈಡಲ್ಲಿ ನಾನು ಬಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.